ಪಂಜಾಬ್ ರಾಜ್ಯಗಳ ಚುನಾವಣಾ ಫಲಿತಾಂಶದಿಂದ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿದೆ ಇನ್ನಾದರೂ ರಾಜ್ಯ ಕಾಂಗ್ರೆಸ್ ಗೆಚ್ಚೆತ್ತಿಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂತದ್ದು ತಾನು ಅಂದುಕೊಂಡ ರೀತಿಯಲ್ಲಿ ಫಲಿತಾಂಶ ಬಂದಿಲ್ಲ ಇದರಿಂದ ಕಾಂಗ್ರೆಸ್ ಬಹಳನೇ ಶಾಕ್ಗೆ ಒಳಗಾಗಿದೆ ಇದರ ಜೊತೆಗೆ ಶೀತಲ ಸಮರಕ್ಕೆ ಬ್ರೇಕ್ ಹಾಕ್ತಾರ ಇನ್ಮೇಲಾದರೂ ಕೈ ನಾಯಕರು ಅಂತ ಸದ್ಯ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಕೋಲ್ಡ್ ವಾರ್ ನಡೆಯತಾನೆ ಇದೆ ನಾಯಕತ್ವಕ್ಕಾಗಿ ಇಬ್ಬರ ನಡುವೆ ಒಳ ಜಗಳ ನಡೆಯತಾ ಇದೆ ಮೇಕೆದಾಟು ಪಾದಯಾತ್ರೆ ಬಳಿಕ ಈ ಮುನಿಸು ಶುರುವಾಗಿದ್ಯಾ ಅನ್ನುವಂತ ಪ್ರಶ್ನೆ ಕಾರ್ಯಕರ್ತರಲ್ಲಿ ಕಾಡ್ತಾ ಇತ್ತು ನಾಯಕರ ಒಳ ಜಗಳದಿಂದ ಪಂಜಾಬ್ನಲ್ಲಿ ಅಧಿಕಾರದಿಂದ ದೂರ ಉಳಿಬೇಕಾಯಿತು ಕಾಂಗ್ರೆಸ್ ಗೋವಾದಲ್ಲೂ ಕೂಡ ಅಧಿಕಾರ ಹಿಡಿಯುವ ಕನಸು ಭಗ್ನವಾಗಿಬಿಟ್ಟಿದೆ ಹೀಗಾಗಿ ರಾಜ್ಯದಲ್ಲಿನ ಒಳ ಜಗಳಕ್ಕೆ ಬ್ರೇಕ್ ಹಾಕ್ತಾರ ಕೈ ನಾಯಕರು ಕೈ ಹೈಕಮಾಂಡ್ ಅನ್ನುವಂತ ಪ್ರಶ್ನೆ ಶೀತಲ ಸಮರಕ್ಕೆ ಬ್ರೇಕ್ ಹಾಕ್ತಾರ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಹೀಗೆ ಒಳ ಜಗಳ ಮುಂದುವರೆದ್ರೆ ಮತ್ತೆ ಅದು ಬಿಜೆಪಿಗೆ ಲಾಭ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅನ್ನುವ ಹಾಗೆ ಆಗಿಬಿಡುತ್ತೆ ನಾಯಕರು ಒಂದಾಗಬೇಕು ಅಂತಿದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಸೊ ಇಬ್ಬರು ದಿಗ್ಗಜರು ಕಾಂಗ್ರೆಸ್ ನಲ್ಲಿ ಇರುವಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಅವರ ಒಳ ಜಗಳ ಬಹಳ ದಿನಗಳಿಂದ ನಡೆಯತಾನೆ ಇದೆ ಶೀತಲ ಸಮರ ನಾ ಮುಂದು ತಾ ಮುಂದು ತನ್ನ ವರ್ಚಸ್ಸನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಒಂದು ಕಡೆಯಲ್ಲಾದ್ರೆ ತನ್ನ ವರ್ಚಸ್ಸಿನ ಕಮ್ಮಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಇನ್ನೊಂದು ಕಡೆಯಲ್ಲಿ ಸೊ ಆಗಾಗ ಕೌಂಟರ್ ಡೈಲಾಗ್ಗಳನ್ನು ಕೂಡ ನಾವು ಕೇಳಿಸ್ಕೊಳ್ಳಬಹುದು ಮತ್ತು ಪಾದಯಾತ್ರೆಯ ಪೂರ್ತಿಯಾದಂಥ ನೇತೃತ್ವವನ್ನು ವಹಿಸಿಕೊಂಡು ಮತ್ತು ಅದರ ಪೂರ್ತಿ ಕ್ರೆಡಿಟನ್ನು ತಾನೊಬ್ಬನೇ ಪಡೆದುಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದು ಸಿದ್ದರಾಮಯ್ಯನವರು ಹಿಂದೆ ಉಳಿದಿದ್ದು ಮತ್ತೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಡೆದುಕೊಂಡಿದ್ದು ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಬಟ್ ಈಗ ಇರುವಂಥ ಪ್ರಶ್ನೆ ಏನು ಅಂದರೆ ಈಗಾಗಲೇ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶವನ್ನು ನೋಡಿರುವಂಥ ಕಾಂಗ್ರೆಸ್ನ ನಾಯಕರುಗಳು ಇನ್ಮೇಲಾದರೂ ಮುನಿಸನ್ನು ಮರಿತಾರ ಅನ್ನುವಂಥ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಈಗಾಗಲೇ ಪಂಚರಾಜ್ಯದ ಚುನಾವಣಾ ಫಲಿತಾಂಶ ನಮ್ಮ ರಾಜ್ಯಕ್ಕೂ ಕೂಡ ಬಿಸಿ ಮುಟ್ಟೋ ಹಾಗೆ ಕಾಣ್ತಾ ಇದೆ ಸೊ ನಾಯಕರು ಮುನಿಸನ್ನ ಮರೆತು ಒಂದಾಗುವಂತ ಅನಿವಾರ್ಯತೆ ಇದೆ ಏನು ಮಾಡಬಹುದು ನಾಯಕರುಗಳು ಅಂತ ಖಂಡಿತವಾಗಿಯೂ ನೆಪಿ ಪಂಚರಾಜ್ಯದ ಚುನಾವಣೆ ರಾಜ್ಯ ರಾಜಕಾರಣದ ಮೇಲೂ ಸಾಕಷ್ಟು ಪ್ರಭಾವವನ್ನ ಬೀರ್ತಾ ಇದೆ ಒಂದು ಕಡೆ ಬಿಜೆಪಿಯ ಆಡಳಿತವನ್ನು ಮತ್ತಷ್ಟು ಗಟ್ಟಿ ಮಾಡ್ತಾ ಇದ್ರೆ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಒಡಕುಗಳನ್ನ ಮುಚ್ಚಿಕೊಳ್ಳಬೇಕಾದಂತ ಅನಿವಾರ್ಯತೆ ಸದ್ಯದ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಒದೆ ಬಂದಿದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮುಂದಿನ 2023 ಚುನಾವಣೆಯಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನ ಎದುರಿಸಿ ಒಂದು ಅಧಿಕಾರಕ್ಕೆ ಬರಬೇಕನ್ನುವಂತ ಒಂದಷ್ಟು ತಯಾರಿಗಳನ್ನ ಈಗಲಿಂದ ಮಾಡ್ಕೊಂಡಿದೆ ಅದಕ್ಕೆ ತಕ್ಕಂತೆ ಒಂದು ವರ್ಷದಿಂದ ಪಕ್ಷದ ಸಂಘಟನೆಯನ್ನು ಚುರುಕು ಮಾಡುತ್ತಿದೆ ಆದ್ರೆ ಪಕ್ಷದ ಸಂಘಟನೆಯನ್ನು ಚುರುಕು ಮುಟ್ಟಿದೆ ಆದ್ರೆ ನಾಯಕರ ನಡುವೆ ಒಮ್ಮತ ಕೂಡ ಮೂಡ್ತಾ ಇಲ್ಲ ಒಮ್ಮೆ ಒಮ್ಮತ ಮೂಡುತ್ತೆ ಮತ್ತೊಂದು ಸಾರಿ ಅದು ಬ್ರೇಕಪ್ ಆಗ್ತಾ ಇದೆ ಇತ್ತೀಚೆಗೆ ನಡೆದಂತ ಪಾದಯಾತ್ರೆ ಅದಕ್ಕೆ ಪ್ರಮುಖ ಸ್ಪಷ್ಟನೆ ಯಾಕಂದ್ರೆ ಪಾದಯಾತ್ರೆಯನ್ನ ಎರಡನೇ ಹಂತದಲ್ಲಿ ಪ್ರಾರಂಭ ಮಾಡಬೇಕಾದಾಗ ಒಗ್ಗಟ್ಟಿನಿಂದನೇ ಉಭಯ ನಾಯಕರು ಒಂದು ಈ ಒಂದು ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು ಆ ಬಳಿಕ ಪಾದಯಾತ್ರೆ ಕೊನೆ ಹಂತಕ್ಕೆ ಬಂದಾಗ ಇಬ್ಬರ ನಡುವೆ ಕೂಡ ಮುನಿಸಾಗಿರುವಂತದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತೆ ಈ ಒಂದು ಪಾದಯಾತ್ರೆಯ ಒಂದು ಕ್ರೆಡಿಟ್ ಅನ್ನು ಪಡೆಯೋಕೆ ಮುನಿಸಾಗಿರುವಂತದ್ದು ಮತ್ತು ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಒಂದಷ್ಟು ಕಡೆಗಣಿಸಲಾಯಿತು ಅನ್ನುವಂತ ಆರೋಪಗಳನ್ನು ಕೂಡ ಕೇಳಬಹುದು ಈ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಕೂಡ ಬಿರುಕು ಮುಟ್ಟಿದೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಒಂದಷ್ಟು ಇಬ್ಬರು ನಾಯಕರಿಗೆ ಒಂದಷ್ಟು ಕಿವಿ ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸೋಣ ಆ ಬಳಿಕ ನಾವು ಅಧಿಕಾರವನ್ನ ಹಂಚ್ಕೊಳ್ಳೋಣ ಆದ್ರೆ ಸದ್ಯಕ್ಕೆ ನೀವಿಬ್ರು ಮುನಿಸು ಮುರಿತು ಪಕ್ಷಕ್ಕೆ ಸಂಘಟನೆ ಒಂದಾಗಿ ಅಂದ್ರೆ ಕಾರ್ಯಕರ್ತರು ಕೂಡ ಪಕ್ಷ ಸಂಘಟನೆಯಲ್ಲಿ ತೊಡಕೊಳ್ತಾರೆ ಅಂತ ಹೈಕಮಾಂಡ್ ಕೂಡ ಕಳೆದ ತಿಂಗಳು ಇದೇ ಹೇಳಿ ಕಳಿಸಿತ್ತು ಆದ್ರೆ ಕೂಡ ಈ ಇಬ್ಬರ ನಾಯಕರ ನಡುವೆ ಒಂಬತ್ತ ಇನ್ನೂರಿಗೂ ಕೂಡ ಮೂಡ್ತಾ ಇಲ್ಲ ಹಾಗಾಗಿ ನಿನ್ನೆ ಬಂದಂತ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಎಚ್ಚರಿಕೆ ಗಂಟೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದೆ ಇನ್ನು ಮೇಲಾದ್ರೂ ಇಬ್ಬರು ನಾಯಕರು ಮುನಿಸು ಮರೆತು ಪಕ್ಷ ಸಂಘಟನೆಯಲ್ಲಿ ತೊಡಕೊಳ್ತಾರ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆಗಳು ಕಾಡ್ತಾ ಇದೆ ಮತ್ತೆ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿ ಇವರಿಬ್ಬರ ಮುನಿಸನ್ನ ತರಿಸುವ ಮೂಲಕ ಪಕ್ಷ ಸಂಘಟನೆಗೆ ಚುರುಕು ಕೊಡುವಂತಹ ಕೆಲಸವನ್ನ ಮಾಡ್ತಾರ ಅನ್ನುವಂಥದ್ನ ಕಾದು ನೋಡ್ಬೇಕು ಬಸವರಾಜ್ ಒಂದ್ ಕಡೆಯಲ್ಲಿ ನಾವು ಕಾಂಗ್ರೆಸ್ ನ ಪರಿಸ್ಥಿತಿಯನ್ನ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಪ್ರಬಲ ನಾಯಕರು ಇವರಿಂದಾನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಪರಿಸ್ಥಿತಿಯಲ್ಲಿ ಅಥವಾ ಯೋಚನೆಯಲ್ಲಿ ಕಾಂಗ್ರೆಸ್ ನ ಕಾರ್ಯಕರ್ತರು ಕೂಡ ಇದ್ದಾರೆ ಹೀಗಿರುವಾಗ ಈ ಚುನಾವಣೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಒಂದ್ ರೀತಿಯಾಗಿ ದಿಕ್ಸೂಚಿ ನಮ್ಮ ರಾಜ್ಯಕ್ಕೂ ಕೂಡ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ನ ನಾಯಕರು ಏನೆಲ್ಲ ಪ್ಲಾನ್ ಮಾಡ್ಕೋಬಹುದು ಮತ್ತು ಈ ಫಲಿತಾಂಶ ಯಾವ ರೀತಿಯಾಗಿ ಪಾಠ ಕಲಿಸಿದೆ ಅಂತ
ಖಂಡಿತವಾಗಿಯೂ ಪ್ರಗತಿ ರಾಜ್ಯದಲ್ಲಿ ಇನ್ನೂ ಕೂಡ ಬಿಜೆಪಿ ಅಲ್ಲೇ ಇದೆ ಅನ್ನುವಂಥದ್ದನ್ನ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಂಚರಾಜ್ಯಗಳಲ್ಲಿ ಮೋದಿ ಪ್ರಭಾವ ಸಾಕಷ್ಟು ಕೆಲಸವನ್ನ ಮಾಡಿತ್ತು. ಕರೋನಾ ಮಧ್ಯವೂ ಕೂಡ ಅವರ ಕೆಲಸ ಕಾರ್ಯಗಳು ಜನ ಮೆಚ್ಚಿದ್ದಾರೆ. ಆ ಕಾರಣಕ್ಕಾಗಿ ಪಂಚರಾಜ್ಯಗಳ ಪೈಕಿ ನಾಲ್ಕು ರಾಜ್ಯಗಳ ಅಧಿಕಾರವನ್ನು ನಾವು ಹಿಡಿತಾ ಇದ್ದೇವೆ ಅನ್ನುವಂತ ಒಂದು ಹುಮ್ಮಸ್ಸು ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ರೆ, ಆದ್ರೆ ಸದ್ಯದ ರಾಜ್ಯದ ಪರಿಸ್ಥಿತಿ ಕೂಡ ಒಂದಷ್ಟು ವಿಭಿನ್ನವಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ, ಇಲ್ಲಿ ಸ್ವಲ್ಪ ಆಡಳಿತ ವಿರೋಧಿ ಅಲೆಯೂ ಕೂಡ ರಾಜ್ಯದಲ್ಲಿ ಇದೆ. ಯಾಕಂದ್ರೆ ಕರೋನಾ ನಿರ್ವಹಣೆ ಇರಬಹುದು, ನೆರೆ ನಿರ್ವಹಣೆ ಇರಬಹುದು, ಇಂಥ ಸಾಕಷ್ಟು ನಿರ್ವಹಣೆ ಸಮಸ್ಯೆಯಲ್ಲಿ ರಾಜ್ಯ ಸರ್ಕಾರ ಒಂದಷ್ಟು ಹಿಡಿದಿರುವಂತದ್ದು ಮತ್ತು ಆಡಳಿತ ಚುರುಕು ಮುಚ್ಚುವಂತಹದ್ದು ಮತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕತ್ವ ಗೊಂದಲದಿಂದಾಗಿ ಕೂಡ ಒಂದಷ್ಟು ಬಿಜೆಪಿಯಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಇದ್ದಾವೆ. ಹಾಗಾಗಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಒಂದಷ್ಟು ಗೊಂದಲಗಳಿಂದಾಗಿ ಬಿಜೆಪಿಗೆ ಒಂದಷ್ಟು ಅನುಕೂಲಕರವಾದಂತ ಕಾಂಗ್ರೆಸ್ಗೆ ಒಂದಷ್ಟು ಅನುಕೂಲಕರವಾದಂತಹ ಪರಿಸ್ಥಿತಿಗಳು ಈಗಾಗಲೇ ಒದಗಿ ಬಂದಿದ್ದಾವೆ. ಆದ್ರೆ ಅದನ್ನ ಸದುಪಯೋಗ ಪಡೆದುಕೊಂಡು ಮುಂದಿನ ಸಾರ್ವತ್ರಿಕ ಚುನಾವಣೆ ಅಷ್ಟೊತ್ತಿಗೆ ಪಕ್ಷ ಸಂಘಟನೆ ಮಾಡಿ ಒಟ್ಟಾಗಿ ಹೋಗಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಒಂದಷ್ಟು ಮುನಿಸನ್ನ ಮರೆತು ನಾಯಕರು ಒಂದಾಗಿ ಕೆಲಸ ಮಾಡಬೇಕಾಗಿದೆ. ಆದ್ರೆ ಇವರು ಮುನಿಸನ್ನ ಇವರೇ ನಾಯಕರು ಮಾಡ್ಕೊಂಡು ಕೂತ್ರೆ ಮುಂದಿನ ದಿನಗಳಲ್ಲಿ ಅದು ಬಿಜೆಪಿಗೆ ಅನುಕೂಲಕರವಾಗುತ್ತೆ. ಅವರ ಮಧ್ಯೆ ಇದ್ದಂತ ಒಡಕುಗಳ ಮಧ್ಯೆಯೂ ಕೂಡ ಬಿಜೆಪಿ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯುವುದು ಕೂಡ ಅವ್ರಿಗೆ ಕಷ್ಟ ಆಗಲ್ಲ. ಯಾಕಂದ್ರೆ ಈಗಾಗಲೇ ಅಧಿಕಾರದಲ್ಲಿ ಇದ್ದಾರೆ, ಅವ್ರಿಗೆ ಅಧಿಕಾರದಲ್ಲಿದ್ದಾಗ ಒಂದಷ್ಟು ಸಂಪನ್ಮೂಲಗಳ ಕ್ರೋಢೀಕರಣ ಕೂಡ ಸಾಕಷ್ಟು ಚೆನ್ನಾಗಿರುತ್ತೆ. ಆ ಕಾರಣಕ್ಕಾಗಿ ಅವ್ರಿಗೆ ಅಧಿಕಾರ ಹಿಡಿಯುವಂತದ್ದು ಅಷ್ಟು ಕಷ್ಟ ಆಗಲ್ಲ. ಆ ಕಾರಣದಿಂದಾಗಿ ಈ ಒಂದು ಕಾಂಗ್ರೆಸ್ ನಾಯಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡುವ ಮೂಲಕ ಆಡಳಿತ ವಿರೋಧ ಎದುರಿಸತಕ್ಕಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಸಿ ಮುಟ್ಟಿಸುವಂತದ್ದು ಮತ್ತು ರಾಜ್ಯ ಸರ್ಕಾರ ಯಾವ್ಯಾವ ರಂಗದಲ್ಲಿ ವೈಫಲ್ಯ ಆಗಿದೆ ಅನ್ನುವಂಥದ್ದನ್ನ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಕಳೆದ ಒಂದು ಮುಂದಿನ ಒಂದು ವರ್ಷದಲ್ಲಿ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪೂರಕವಾದಂತಹ ವಾತಾವರಣ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ನಾಯಕರಿಗೆ ಇದೆ. ನೀತಿ ಓಕೆ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.